ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ತನಗೆ ತುಂಬ ಇಷ್ಟವಾದ ಕೆಲಸ. ಮಾಲೂರು ಶಾಸಕರಾದ ಕೆವೈ ನಂಜೇಗೌಡರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಗ್ರಾಮದಲ್ಲಿ ಕರ್ನಾಟಕ ಜನಸೇವಕರ ಸಂಘವು ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಬಡ ಮಹಿಳೆಯರಿಗೆ ಸೀರೆ, ಬಡವರಿಗೆ ಹಕ್ಕಿ, ವಿಕಲಚೇತನರಿಗೆ ವಾಕಿಂಗ್ ಸ್ಟಿಕ್ ಮತ್ತಿತರ ಪರಿಕರಗಳ ವಿತರಣೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶಾಸಕರಾದ ಕೆವೈ ನಂಜೇಗೌಡರು ಮಾತನಾಡುತ್ತಿದ್ದರು. ಕರ್ನಾಟಕ ಜನಸಂಪರ್ಕ ಸಂಘವು ನಿರಂತರ ಅಕ್ಕಿದಾನ, ಕನ್ನಡ ನಾಡು ನುಡಿ ರಕ್ಷಣೆ ಕಾರ್ಯಕ್ರಮಗಳ ಜೊತೆ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ಇಂತಹ ಕಾರ್ಯಕ್ರಮಗಳನ್ನು ಮತ್ತಷ್ಟು ಮಾಡಲಿ ಎಂದು ಶುಭ ಹಾರೈಸಿದರು. ನೂರಾರು ಬಡ ಮಹಿಳೆಯರು, ಹತ್ತಾರು ವಿಕಲಚೇತನರು ಭಾಗವಹಿಸಿದರು. ಅನ್ಎಜುಕೇಟೆಡ್ ಹೆಬ್ಬಟ್ಟು ಎಂದು ಅನಕ್ಷರಸ್ಥನ ಏಳಿಸುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ಜನಸೇವಕರ ಸಂಘದ ರಾಜ್ಯಾಧ್ಯಕ್ಷ ಉಲ್ಲೇರಳ್ಳಿ ಮಂಜುನಾಥ್ ಗೌಡರು ಒತ್ತಾಯಿಸಿದರು. ನಿರಂತರ ಅಕ್ಕಿ ವಿತರಣೆಯನ್ನು ತುಂಬ ಕಷ್ಟದಲ್ಲಿರುವವರಿಗೆ ತಾವು ವರ್ಷದ ಎಲ್ಲ ಕಾಲದಲ್ಲೂ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಮಂಜುನಾಥ್ ಗೌಡರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಕನ್ನಡಾಭಿಮಾನಿಗಳು ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಎಲ್ಲಿದ್ದರೆ ಹೇ, ಎಂತಿದ್ದರೆ ಹೇ, ಎಂದೆಂದಿಗೂ ತಾನ್ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಶಯಂಗುರುಗೆ, ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ, ಕರ್ನಾಟಕ ಜನಸೇವಕರ ಸಂಘಕ್ಕೆ, ಕರ್ನಾಟಕ ಜನಸೇವಕರ ಸಂಘ ರಾಜ್ಯ ಅಧ್ಯಕ್ಷರಿಗೆ, ಕನ್ನಡ ಕನ್ನಡ, ಕನ್ನಡ ಕನ್ನಡ, ಮನೆಗೊಬ್ಬ ಧೀರ, ಮನೆಗೊಬ್ಬ ಧೀರ. ದೇವ್ರ ಒಳ್ಳೇದು ಮಾಡ್ಬೇಕು. ಕನ್ನಡ ತಾಯಿ ಭುವನೇಶ್ವರಿಗೆ, ಪುನೀತ್ ರಾಜ್ಕುಮಾರ್ಗೆ, ಶಾಸಕರಿಗೆ, ಮುಂದಿನ ಶಾಸಕ ನಂಜೇಗೌಡರಿಗೆ, ಮಾನ್ಯ ಶಾಸಕರನ್ನು ಕರೆಸಿ ಭುವನೇಶ್ವರಿ ತಾಯಿಗೆ ಪೂಜೆಯನ್ನು ಮಾಡಿ, ಪುನೀತ್ ರಾಜ್ಕುಮಾರ್ ಅವರಿಗೆ ಪೂಜೆಯನ್ನು ಮಾಡಿ, ಕರ್ನಾಟಕ ಜನಸೇವಕರ ಸಂಘ ಅಧ್ಯಕ್ಷರಾದ ನಮ್ಮ ಉಳ್ಳೇರಳ್ಳಿ ಮಂಜುನಾಥ್ ಗೌಡರು, ರಮೇಶ್ ಗೌಡರು, ಪೂರ್ತಿನಿ ಬಿಟ್ಟಿನಿ ತಾಲೂಕು ಅಧ್ಯಕ್ಷರು ಸಂಪತಿ, ಮತ್ತು ಸುಮಾರು ಜನ ವಿಶೇಷವಾದ ಈ ಕನ್ನಡ ಪರ ಸಂಘಟನೆಗಳ ಕಾರ್ಯಕ್ರಮಗಳಲ್ಲಿ ಇದೊಂದು ವಿಶೇಷ ಇದೆ. ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಬೇಕಾದ್ರೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಅವರಿಗೆ ಗೌರವ ಸಲ್ಲಿಸುವುದು, ಅವ್ರ ವಿಶೇಷವಾದ ಸೀರೆ ಕುಪ್ಸ, ಮತ್ತು ಅಂಗವಿಕಲರಿಗೆ ಬೇಕಾದಂಥ ಉಪಕರಣಗಳು ಇವೆಲ್ಲ ಕೊಡುವಂಥ ಕಾರ್ಯಕ್ರಮವನ್ನು
ಮೊದಲಿಂದ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಸಾರಿ ಕೂಡ ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ 67ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳ ಜೊತೆಗೆ ಕನ್ನಡ ಪರ ಹೋರಾಟದ ಜೊತೆಗೆ ಎಲ್ಲಿ ಅನ್ಯಾಯ ಆಗ್ತದೆ ಅದಕ್ಕೆ ಧ್ವನಿಗೊಳಿಸೋ ಜೊತೆಗೆ ವಿಶೇಷವಾಗಿ ಸಾಮಾನ್ಯ ಜನ ಬಡವರ ಪರವಾಗಿ ಈ ಸೇವಾ ಸಹಕಾರ ಸಂಘ ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಹಾರೈಸ್ತಾ ನನ್ನನ್ನು ಕೂಡ ಮೊದಲು MLA ಆಗೋಕ್ಕೆ ಮೊದಲಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿಕೊಡ್ತಾ ಇದ್ರು. MLA ಆದ ಮೇಲೂ ಕೂಡ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನನಗೂ ಕೂಡ ನನ್ನ ತಾಲೂಕಿನ ಜನರ ಜೊತೆಯಲ್ಲಿರಬೇಕು, ನನ್ನ ತಾಲೂಕಿನ ಸಾಮಾನ್ಯ ಜನರ ಸೇವೆಯನ್ನು ಮಾಡಬೇಕು, ಪ್ರತಿ ದಿವಸ ಅವ್ರ ಕೈಗೆ ಸಿಗಬೇಕು, ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅನ್ನೋ ಆಸೆ. ನನಗೂ ಕೂಡ ಇಂಥ ಸೇವೆಯನ್ನು ಇಂಥ ಕೆಲಸ ಮಾಡೋರ ಜೊತೆಯಲ್ಲಿ ಭಾಗವಹಿಸೋದಕ್ಕೆ ನನಗೂ ಕೂಡ ತುಂಬ ಆಸಕ್ತಿ. ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋದು ಬೇರೆ, ಸಾಮಾನ್ಯ ಜನರ ಜೊತೆಯಲ್ಲಿ ಬೆರೆಯೋದು ಅವ್ರಿಗೆ ಕೊಡುತ್ತ ಕಾರ್ಯಕ್ರಮದ ವಿಶೇಷ ಇರಬೇಕು ಅಂತ ಒಂದು ಕಾರ್ಯಕ್ರಮ ಈ ಸಂಘ ಮುಂದುವರಿಸ್ತಾ ಇದೆ. ನನ್ನ ಅವರಿಗೆ ಸುಮಾನ ಹಾರಿಸಿ ಹಾರೈಸೋ ಜೊತೆಗೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಈ ಸಾಮಾನ್ಯ ಜನರ ಸೇವೆ ಮಾಡೋ ಜೊತೆಯಲ್ಲಿ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ರೆ ನಮಸ್ಕಾರ. ಒಂದೊಂದು ಕೊಡ್ತಾರೆ. ಬಾ, ನಾವು ಮೊದಲು ಹಿಡಿದ್ರೆ ದೇಶ ಆಗ್ತದೆ ಬಾ. ಅಲ್ಲ ಇರೋ ಒಂದು ನಿಮಿಷ ಇನ್ನು ಮುಂದಿನ ದಿನಗಳಲ್ಲೂ ಇದೇ ರೀತಿ ಇರುತ್ತೆ. ಈಗಾಗಲೇ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ವಿಶೇಷವಾಗಿ ನಾವು ಅವ್ರು ಹಾಕ್ಕೊಂಡಿದ್ದ ಹಾದಿನಲ್ಲಿ ನಾವು ಹೋಗ್ತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಸ್ಕೂಲ್ ಮಕ್ಕಳಿಗೆ ನಾವು ಅವ್ರಿಗೆ ಏನು ಅಗತ್ಯ ವಸ್ತುಗಳಿದಾವೋ ಅದೆಲ್ಲ ಪೂರೈಸಬೇಕಂತ ಕರ್ನಾಟಕ ಜನಸೇವಕರ ಸಂಘದ ವತಿಯಿಂದ ನಾವು ಅಂದ್ಕೊಂಡಿದ್ದೀವಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಅನಾಥಾಶ್ರಮಗಳಿಗೆ ಅಕ್ಕಿ ಆಗಿರ್ಬೋದು, ವಾಕರ್ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ಗಳು ಯಾವುದೇ ನಮ್ಗೆ ಪುರಾವೆ ತರಬೇಕಾಗಿಲ್ಲ. ಇದು ಹ್ಯಾಂಡಿಕ್ಯಾಪ್ಟ್ಗಳು ಯಾವುದೇ ರೀತಿಯಲ್ಲಿ ನಮಗೇನು ಪುರಾವೆ ಬೇಕಾಗಿಲ್ಲ. ನೇರವಾಗಿ ಬಂದು ನಮ್ಮ ಕಚೇರಿಗೆ ಕೋಲಾರಲ್ಲಿ ಒಂದು ಹೊಸ ಬಸ್ ಸ್ಟ್ಯಾಂಡ್ ಸಿಗ್ನಲ್ ಹತ್ರ ಒಂದು ಕಚೇರಿ ಇದೆ, ಅಲ್ಲೇ ಆದರೂ ಅಕ್ಕಿ ತಗೊಂಡು ಹೋಗ್ಬೋದು. ಹ್ಯಾಂಡಿಕ್ಯಾಪ್ಟ್ಗಳು ನಿರಂತರವಾಗಿ ವರ್ಷವಿಡೀ ಅಕ್ಕಿ ಕೊಡ್ತೀವಿ ಅಂತ ಇವತ್ತಿಂದನೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ವಿಶೇಷವಾಗಿ ಇನ್ನೊಂದು ನಿಮ್ಮ ಮುಂದೆ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಅನ್ಎಜುಕೇಟೆಡ್ ಅನ್ನೋ ಮಾತು ಇವತ್ತು ಜಾಸ್ತಿ ಜನಕ್ಕೆಲ್ಲಾನು ಭಾರಿ ಏಳಿಸ್ದಂಗೆ ಆಗ್ತೈತೆ. ಇವತ್ತು ನಿಮ್ಮ ಸಂಘಟನೆಯಲ್ಲೆಲ್ಲೋ ಒಂದು ಕಡೆ ಅನ್ಎಜುಕೇಟೆಡ್ ಅನ್ನೋ ಮಾತನ್ನ ಈ ಕೂಡಲೇ ನಿಲ್ಲಿಸ್ಬೇಕು. ಅಂಥವರ ಅನ್ಎಜುಕೇಟೆಡ್ ಅನ್ನೋ
ಬರುವ ಬಗ್ಗೆ ಇಮಿಡಿಯೇಟ್ಲಿ ಕ್ರಮ ಕೈಗೊಳ್ಳಬೇಕು. ಇವತ್ತು ಅನ್ಎಜುಕೇಟೆಡ್ ಆದ ಅಂತ ಮಾತಾಡೋರ ಬಗ್ಗೆ ಇವತ್ತು ಅವ್ರ ತಂದೆ ತಾಯಿಗಳು ಅವರು ಇವ್ರನ್ನ ಸಾಕಬೇಕಾದ್ರೆ ಒಬ್ಬ ಅವರು ಏನ್ ಮಾಡಿರ್ತಾರೆ ಎಜುಕೇಟೆಡ್ ಇಲ್ಲ ಅವರು ಹೆಬ್ಬಿಟ್ಟವ್ರೆ ಅದೊಂದು ಫಸ್ಟ್ ಅವರೊಂದು ಅರ್ಥ ಮಾಡ್ಕೊಬೇಕು. ಇವತ್ತು ಅನ್ಎಜುಕೇಟೆಡ್ ಏನು ಹೆಬ್ಬೆಟ್ಟ ವೋಟ್ ಹಾಕಿದ್ರೆ ಅವ್ರದೇನು ಆಗಲ್ವಾ? ವೋಟ್ ಹಾಕಿದ್ರೆ ಆಗುತ್ತಲ್ಲ ಅನ್ಎಜುಕೇಟೆಡ್ ಅನ್ನೋ ಮಾತನ್ನ ಅದನ್ನ ತೆಗೆದಾಕ್ಬೇಕು. ಕೂಡಲೇ ಯಾರು ಇದ್ರ ಬಗ್ಗೆ ಹೆಬ್ಬೆಟ್ಟು ನೀನು ಅನ್ಎಜುಕೇಟೆಡ್ ಅಂತ ಯಾರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾರೋ ಅವ್ರ ಬಗ್ಗೆ ಇಮಿಡಿಯೇಟ್ಲಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಏನು ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ನಾವು ಪುನೀತ್ ರಾಜ್ಕುಮಾರ್ ಅವರ ಹಾದಿನಲ್ಲೇ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಇದಕ್ಕಿಂತ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಾವು ದಾನ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಇಡೀ ಕರ್ನಾಟಕ ಎಲ್ಲ ಕೊಡ್ಬೇಕು ಅನ್ಕೊಂಡಿದ್ವಿ. ಸ್ಕೂಲ್ ಮಕ್ಕಳಿಗೆ ಅಗತ್ಯ ವಸ್ತುಗಳು ಏನೇ ಇರ್ಬೋದು, ಆಮೇಲೆ ಹ್ಯಾಂಡಿಕ್ಯಾಪ್ಗಾಗಿರ್ಬೋದು, ನಾವು ನಿರಂತರ ಅಕ್ಕಿ ಅಂತ ಮಾಡಿದ್ದು ನಾವೇ. ಇದು ಕರ್ನಾಟಕ ಜನಸೇವಕರ ಸಂಘದಿಂದ ವತಿಯಿಂದ ನಿರಂತರ ಅಕ್ಕಿ ಅಂತ ನಾವು ಮಾಡಿರೋದು 3 ವರ್ಷಗಳ ಹಿಂದೆನೇ ಮಾಡಿದ್ದೀವಿ. ಇದು ನಿರಂತರ ಇದೇ ರೀತಿ ಮುಂದುವರಿಯುತ್ತದೆ ಸತತವಾಗಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ಆದರೆ ಅದು ಬರಬೇಕಾದ್ರೆ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಭಾಳ ಅಥವಾ ಇಂಥ ಸಂಘಟನೆಗೆ ಆಗಲಿ ಇದು ಬರ್ತಕ್ಕಂಥದ್ದಲ್ಲ. ಇದು ಎಲ್ಲರೂ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಸಹ ಇದು ಹೆಮ್ಮೆಯ ಹಬ್ಬ.